ಇಂದು ನಾವು ಬಣ್ಣ ಬಣ್ಣದ ಕಾಗದದಿಂದ ಜರ್ಬೆರಾದ ಹೂವುಗಳನ್ನು ತಯಾರಿಸುವ. ಇದಕ್ಕಾಗಿ ಬೇರೆ ಬೇರೆ ಬಣ್ಣದ ಚದುರಾಕಾರದ ಕಾಗದಗಳು, ವಕ್ರವಾದ ಸ್ಟ್ರಾ, ಕತ್ತರಿ, ಗ್ಲೂ ಹಾಗೂ ಅಂಗಿಯ ಬಟನ್ಗಳು ಬೇಕಾಗುವು. ಒಂದು ಚದುರಾಕಾರದ ಕಾಗದವನ್ನು ತೆಗೆದುಕೊಳ್ಳಿ. ಅದಕ್ಕೆ ಕರ್ಣರೇಷೆಗುಂಟ ಮಡಿಕೆ ಹಾಕಿ. ಈಗ ಒಂದು ತ್ರಿಕೋನವು ದೊರೆಯುವುದು. ಈ ತ್ರಿಕೋನದ ಒಂದು ಮೂಲೆಯನ್ನು ಇನ್ನೊಂದು ಮೂಲೆಯವರೆಗೆ ತುಂಡು ತಂದು ಮಡಿಚಿ ಮಡಿಚಿ ಇನ್ನೊಂದು ನಾಲ್ಕು ಪದರಿನ ತ್ರಿಕೋನ ದೊರೆಯುವುದು. ಇದಕ್ಕೆ ಇನ್ನೊಮ್ಮೆ ತ್ರಿಕೋನ ಆಕಾರದ ಮಡಿಕೆ ಹಾಕಿ. ಇದಕ್ಕೆ ಇನ್ನೊಮ್ಮೆ ಮಡಿಕೆ ಹಾಕಿದಾಗ ಚಿಕ್ಕ ತ್ರಿಕೋನದ ಮಡಿಕೆಗಳು ದೊರೆಯುವು. ಮೇಲಿನ ತುದಿಯ ಕಾಗದಗಳನ್ನು ಕತ್ತರಿಂದ ಕತ್ತರಿಸಿ ತುಂಡರಿಸಿ ಬೇರ್ಪಡಿಸಿ. ಈಗ ಈ ತ್ರಿಕೋನವನ್ನು ಬಿಚ್ಚಿ ಮಧ್ಯದಲ್ಲಿ ರೇಷೆಗೆ ತಾಗುವಂತೆ ಒಂದು ವರ್ತುಳದ ಗೆರೆಯನ್ನು ಹೊಡೆಯಿರಿ. ಎರಡನೇ ಮೂಲೆಯಿಂದಲೂ ತ್ರಿಕೋನದ ಇನ್ನೊಂದು ಬದಿಗೆ ಇದೇ ರೀತಿಯಾಗಿ ಪರಿಹದವನ್ನು ಹೊಡೆಯಿರಿ. ಕತ್ತರಿಂದ ಈ ರೇಷೆಗಳನ್ನು ಕತ್ತರಿಸಿಕೊಳ್ಳಿ. ಮಧ್ಯದ ತ್ರಿಕೋನದ ತುಂಡುಗಳನ್ನು ಬೇರ್ಪಡಿಸಿದಾಗ ಫಿ ಆಕಾರದ ಕಾಗದ ಉಳಿಯುವುದು. ಇದನ್ನು ಬಿಚ್ಚಿದ ಹಾಗೆ ಒಂದು ಸುಂದರವಾದ ಹೂವಿನ ಎಸಳುಗಳು ಕಾಣುವು. ಇದೇ ರೀತಿ ಬೇರೆ ಬೇರೆ ಆಕಾರದ ಮೂರು ಹೂವುಗಳನ್ನು ತಯಾರಿಸಿ. ದೊಡ್ಡ ಹೂವಿನ ಮೇಲೆ ಗ್ಲೂ ಹಚ್ಚಿ ಇನ್ನೊಂದು ಹೂವನ್ನು ಅಂಟಿಸಿ. ಅದರ ಮೇಲೆ ಕೂಡ ಗ್ಲೂ ಹಚ್ಚಿ ಚಿಕ್ಕ ಹೂವನ್ನು ಅಂಟಿಸಿ. ಈ ರೀತಿಯಾಗಿ ಮೂರು ಪದರಗಳಿಟ್ಟ ಹೂವು ಇಲ್ಲಿ ತಯಾರಾಗುವುದು. ಈ ಹೆಸಳುಗಳು ಒಂದರ ಮೇಲೆ ಒಂದರಂತೆ ಬರಬಾರದು, ನಡುವೆ ಒಂದಿಷ್ಟು ಬರಿದಾದ ಜಾಗವಿರಲಿ. ಈ ಹೂವಿನ ಮಧ್ಯದಲ್ಲಿ ಗ್ಲೂ ಹಚ್ಚಿ ಅಂಗಿಯ ಪ್ಲಾಸ್ಟಿಕ್ ಗುಂಡುಗಳನ್ನು ಅಂಟರಿಸಿ. ಇದು ಗಾರ್ಬಿಯ ಹೂವನ್ನು ಹೋಲುವುದು. ವಕ್ರಸ್ಟ್ರಾದ ಚಿಕ್ಕ ತುಂಡುಗಳಂತೆ ಎರಡು ಕಡ್ಡಿಗಳನ್ನು ಕತ್ತರಿಸಿ ಅದನ್ನು ಅಗಲಿಸಿ. ಇದಕ್ಕೆ ಗ್ಲೂ ಹಚ್ಚಿ ಹೂವಿನ ಹಿಂಭಾಗದಲ್ಲಿ ಅಂಟಿಸಿ. ಇದೇ ರೀತಿ ಐದಾರು ಹೂವುಗಳು ಹಾಗೂ ಹೂವಿನ ಟೊಂಗೆಗಳನ್ನು ತಯಾರಿಸಿ ಸಿಂಗರಿಸಿದಾಗ ಪುಷ್ಪಗುಚ್ಛದಂತೆ ಕಾಣುವು. ಇದು ಒಂದು ಅಂದವಾಗಿರುವ ಪುಷ್ಪಗುಚ್ಛ.